शर्मिता शेट्टी टू ए मीसलाति पंचमसाली फाइट सरकार के संजे 4 गंटे डेड लाइन बेंगलुरु ट्राफिक जाम फिक्स इदु पंचमसाली पंचजन्य मेगा कवरेज सरकार के पंचमसाली होराटद टेंशन जास्ती आगता है मीसलाति बगे सूक्त निर्धार बगे समालोचन सरकार पंचमसाली लिंगायत मुखंडर सभे मुक्ताय इनफार्मेशन लभ्यवाता है सरकार के डेडलाइन को संजे 4 गंटे लिखित रूप में अथवा इवर अधिकृत घोषणेन अली तनक नम होराट निलोदिल्ला समालोचने नड़ीतल अब मुक्ताय सरकार मटदली गृह सचिव बसवराज बोम्मई नेतृत्व में सभे नडेदिदे निराणी सीसी पाटील करडी संगण्ण ईरण्ण कडाडी शंकर पाटील मुनिनकोप्प जोते चर्चेयन्न माडिदारे सभेगू मुन्ना सीएम जोते चर्चे माडिने बोम्मई बंदिद्रु सभेयल्ली यावेल्ला विचारगळु चर्चे आगिरबहुदु संजे ओळगे निर्धार प्रकट आगुत्ता सरकारद वतियिंद अन्नोदन्न नोडबेकागुत्ते ईग प्रमुखवागि मीसलाति संबंध निर्धारद बग्गे समालोचने नडेदिरोदु सीसी पाटील निवासदल्लि ओंदु महत्वद सभे आगिदे मुरुगेश निराणि सेरिदंते बेरे बेरे नायकरु इदरल्लि पाल्गोंडिद्दारे ಈಗ ಸಿಸಿ ಪಾಟೀಲ್ ಅವರು ನಿರಂತರ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದರು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪದೇ ಪದೇ ಹೇಳ್ತಾ ಇದ್ದರು ಹಾಗಾಗಿ ಈ ಸಭೆಯಲ್ಲಿ ಏನೆಲ್ಲ ಆಗಿದೆ ಅನ್ನುವಂತ ಕುತೂಹಲ ಇದೆ ಆ ಸಭೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಹಾಗಾದ್ರೆ ಬೊಮ್ಮಾಯಿ ಜೊತೆಗಿನ ಸಭೆ ಸಕ್ಸಸ್ ಆಗಿದೆಯಾ ಮೀಸಲಾತಿ ನೀಡೋ ಬಗ್ಗೆ ಬೊಮ್ಮಾಯಿ ಭರವಸೆಯನ್ನ ಕೊಟ್ಟಿದ್ದಾರಾ ಇಲ್ಲಿ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ಇವರು ಪದೇ ಪದೇ ಡೆಡ್ಲೈನ್ ಕೊಡ್ತಾ ಇದ್ದಾರೆ ಇವತ್ತು ಸಂಜೆ 4 ಗಂಟೆ ಒಳಗಡೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು 2A ಮೀಸಲಾತಿಯನ್ನ ಪಂಚಮಸಾಲಿ ಸಮುದಾಯಕ್ಕೆ ಅಂತ ಒಂದು ಆಗ್ರಹ ಏನೀಗ ವ್ಯಕ್ತವಾಗಿದೆ ಡೆಡ್ಲೈನ್ ಕೊಟ್ಟಿದ್ದಾರೆ ಈ ತರ ಎಲ್ಲ ಸರ್ಕಾರಕ್ಕೆ ಡೆಡ್ಲೈನ್ ಕೊಡೋದು ಸರಿಯಲ್ಲ ಅಂತ ಸಚಿವ ಸಿಸಿ ಪಾಟೀಲ್ ಹಾಗೇನೇ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಭೆ ಬಳಿಕ ಸಮಾಜದ ಮುಖಂಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿಯವರು ಪಾದಯಾತ್ರೆ ಮಾಡುತ್ತಿರುವಂತ ಸಂದರ್ಭದಲ್ಲೇನೆ ಸಮುದಾಯದ ಎಲ್ಲ ನಾಯಕರು ಮಂತ್ರಿಗಳು ಶಾಸಕರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಸಂಪೂರ್ಣವಾದಂತ ವಿಷಯಗಳನ್ನು ತಿಳಿಸಿ ಮನವರಿಕೆ ಮಾಡಿ ಕೊಟ್ಟ ಮೇಲೆ ಈ ಪ್ರಕ್ರಿಯೆ ಮೊದಲನೇ ಹೆಜ್ಜೆಯಂತೆ ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಗೆ ಮುಖ್ಯಮಂತ್ರಿಗಳು ರೆಫರ್ ಮಾಡಿದ್ದಾರೆ ಆ ಪ್ರಕಾರ ಗವರ್ನಮೆಂಟ್ ಇಂದನೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಗೆ ಆಗಲೇ ಹೋಗಿದೆ ಈ ಮಧ್ಯೆ ಇವತ್ತು ಸಮಾವೇಶ ನಡೆಯತಾ ಇದೆ ಸಮಾವೇಶದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಮತ್ತು ಎಲ್ಲ ಶಾಸಕರೆಲ್ಲರೂ ಕೂಡ ಈಗಾಗಲೇ 2-3 ಸುತ್ತಿನ ಮಾತುಕತೆ ಆಗಿದೆ ಇವತ್ತು ಕೂಡ ಮಾತುಕತೆ ಆಗಿದೆ ಸ್ವಾಮೀಜಿ ಜೊತೆಗೂ ಕೂಡ ನಿರಂತರವಾದಂತ ಒಂದು ಸಂಪರ್ಕವನ್ನ ಮತ್ತು ಅಲ್ಲಿ ಆರ್ಗನೈಸರ್ಸ್ ಯಾರ್ಯಾರು ಇದ್ದಾರೆ ಅವರ ಜೊತೆಗೂ ಇಟ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಇರುವಂತ ಈಗ ನಾವೆಲ್ಲ ತೆಗೆದುಕೊಂಡಿರುವಂತ ಕ್ರಮ ಇರುವಂತದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಮತ್ತು ಮನವರಿಕೆಯನ್ನ ಮಾಡ್ಕೊಡಿ ಮಾತುಕತೆ ಮಾಡಿ ಬನ್ನಿ ಆಮೇಲೆ ಮುಂದೆ ಮಾತುಕತೆ ಆಧಾರದ ಮೇಲೆ ಮುಂದೆ ಯಾವ ಯಾವ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕು ಅನ್ನೋದನ್ನ ನಿರ್ಮಾಣ ಮಾಡೋಣ ಅಂತ ಎಲ್ಲರೂ ಇದ್ದಾರೆ ನಮ್ಮ ಶಾಸಕರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಹೋಗ್ತಾ ಇದೀವಿ ಸಿಸಿ ಪಾಟೀಲ್ ಇದ್ದಾರೆ ಎಲ್ಲ ಶಾಸಕರು ಹೋಗ್ತೀವಿ ಹೋಗಿ ಅವರ ಜೊತೆ ಮಾತಾಡ್ತೀವಿ ಸರ್ ಹಿರಿಯ ಸಚಿವರು ಸೇರಿದ್ರಿ ಏನು ಚರ್ಚೆ ಇತ್ತು ಇಲ್ಲ ಇಲ್ಲ ಅಷ್ಟು ಒಂದೇ ಒಟ್ಟಿಗೆ ಹೋಗೋಣ ಅನ್ನೋ ಸಲ ಅಷ್ಟೇ ಸೇರಿದ್ವಿ ಮುಖ್ಯಮಂತ್ರಿಗಳು ಇದೆ ಮಾತನ್ನ ಹೇಳಿದ್ದಾರೆ एलिजिबिलिटी कमिटी हिंदुळद आयोग कमिटी स्टडी रिपोर्ट यार तीर्मान आयोग रिपोर्ट बंद मेले पंचमसाली समाजवन्न प्रवर्गक्के सेरिसबेकु कूडल संगम स्वामी ಕೂಡಲ ಸಂಗಮದಿಂದ ಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಹರಿಹರದ ನಂತರ ವಚನಾನಂದ ಸ್ವಾಮಿಗಳು ಅದಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ಇದರ ನಡೆಯುವಂತ ಸಮಾವೇಶದಲ್ಲಿ ನಾವು ಹೋಗಿ ಸ್ವಾಮಿಗಳ ಅವಾಲನ್ನು ಸ್ವೀಕರಿಸಿ ಸ್ವಾಮಿಗಳ ಮತ್ತು ಸಮಾಜದ ಭಾವನೆಯನ್ನು ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸುತ್ತೇವೆ ಸ್ವಾಮಿಗಳಿಗೆ ಕಳಕಳಿಯ ಮತ್ತು ಭಕ್ತಿಪೂರ್ವಕವಾದ ನಮನಗಳನ್ನು ಎಂದು ಹೇಳ್ತೇನೆ ಆ ರೀತಿ ಗಡು ಕೊಡುವುದು ಸರಿಯಲ್ಲ ಸರ್ಕಾರಕ್ಕೆ ಸಂವಿಧಾನದ ಒಂದು ಇತಿಮಿತಿ ಇರುತ್ತೆ ಚೌಕಟ್ಟು ಇರುತ್ತೆ ಆ ಸಂವಿಧಾನದ ಚೌಕಟ್ಟನ್ನ ಮೀರಲಿಕ್ಕೆ ಒಂದು ಜನಪರವಾದಂತ ಸರ್ಕಾರಕ್ಕೆ ಆಗೋದಿಲ್ಲ ಪೂಜ್ಯರಿಗೆ ನಾವು ಅದರ ಬಗ್ಗೆ ಮನವರಿಕೆಯನ್ನು ಮಾಡ್ಕೊಡ್ತೇವೆ ತರಾತುರಿಯಾಗಿ ನಿರ್ಣಯ ತಗೊಂಡು ನಾಳೆ ಏನಾದರೂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ
ಅವರು ಈ 700 ಕಿಲೋಮೀಟರ್ ನಡೆದಿದ್ದು ವ್ಯರ್ಥ ಆಗುತ್ತೆ. ಸ್ವಾಮಿಗಳು ಇದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಷ್ಠೆಗೆ ಬೀಳಬಾರದು. ಸ್ವಾಮಿಗಳ ಭಾವನೆಗೆ ನಾವು ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸ್ಪಂದಿಸಿ ಶಾಶ್ವತ ಹಿಂದುಳಿದ ಆಯೋಗಕ್ಕೆ ಅಧ್ಯಯನ ಮಾಡಿ ವರದಿ ಕೊಡು ಅಂತ ಹೇಳಾರ. ಇಷ್ಟೊಂದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ, ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಪಂಚಮಸಾಲಿ ಸಮುದಾಯ ಕೊಟ್ಟಿದೆ, ಇನ್ನೊಂದು ಕಡೆ ತುರ್ತಾಗಿ ಈ ಮುಖಂಡರೇ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಗೃಹ ಸಚಿವರ ನೇತೃತ್ವದಲ್ಲಿ. ಆ ಸಭೆಯಲ್ಲಿ ಏನಾಗಿರಬಹುದು ಅನ್ನೋ ಒಂದು ಕುತೂಹಲ ಇದ್ದೇ ಇದೆ, ಯಾಕಂದ್ರೆ ಈ ಡೆಡ್ಲೈನ್ಗೂ ಮುಂಚೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಏನಾದರೂ ಅನೌನ್ಸ್ ಮಾಡ್ತಾರ ಅಂತ. ಏನಾಯ್ತು ಕೃಷ್ಣ ಸಭೆಯಲ್ಲಿ? ಈಗಾಗಲೇ ಪಂಚಮಸಾಲಿ ಸ್ವಾಮೀಜಿಗಳು ಈಗಾಗಲೇ ಒಂದು ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಒಂದು ರೀತಿ ತಲೆಬಿಸಿ ಆಗಿರುವಂಥದ್ದು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ, ಅಂದರೆ ಟಿ ಯುಗೆ ಸೇರಿಸುವ ಸಂಬಂಧಪಟ್ಟಂತೆ ಪ್ರಕ್ರಿಯೆಯನ್ನು ಶುರು ಮಾಡೋದ್ರ ಮೂಲಕವಾಗಿ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಒಂದು ಪತ್ರವನ್ನು ಬರೆದು ಆ ಒಂದು ವರದಿಗೋಸ್ಕರ ಕಾರಣ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ. ಅಂತಿಮವಾಗಿ ಒಂದು ವರದಿಯನ್ನು ಪರಿಶೀಲನೆ ಮಾಡಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಈ ನಡುವೆ ಸ್ವಾಮೀಜಿಗಳು ಒತ್ತಡದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇಲ್ಲೋ ಒಂದು ಕಡೆ ಇದು ರಾಜಕೀಯವಾಗಿ ಏನಾದರೂ ತಿರುವು ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರವಾಗಿ ಬಿಜೆಪಿಯ ಪಂಚಮಸಾಲಿ ಸಚಿವರುಗಳೇನಿದ್ದಾರೆ, ಸಚಿವ ಮುರುಗೇಶ್ ನಿರಾಣಿ ಆಗಿರ್ಬೋದು ಮತ್ತು ಸಿಸಿ ಪಾಟೀಲ್ ಆಗಿರ್ಬೋದು, ಇಬ್ಬರು ಕೂಡ ಈ ಸ್ವಾಮೀಜಿಗಳ ನಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಪ್ರಕ್ರಿಯೆಯನ್ನು ಶುರು ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಈ ನಿರ್ಧಾರವನ್ನು ಅಂದರೆ ಶೀಘ್ರವಲ್ಲೇ ಈ ಒಂದು ವಿಚಾರವಾಗಿ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇಷ್ಟಾದರೂ ಕೂಡ ಸ್ವಾಮೀಜಿಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳನ್ನು ಮಾತನ್ನ ಕೇಳಿಕೊಂಡು ಎಲ್ಲ ಒಂದು ಕಡೆ ಪ್ರತಿಭಟನೆಗೆ ಇಳಿದಿದ್ದಾರೆ ಅನ್ನೋದು ಕೂಡ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಮುಖ್ಯವಾಗಿ ಸಚಿವ ಸಿಸಿ ಪಾಟೀಲ್ ಆಗಿರ್ಬೋದು, ನಿರಾಣಿ ಆಗಿರ್ಬೋದು ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಿ ಆಗಿರ್ಬೋದು, ಈ ಮೂರು ಜನ ಸಚಿವರುಗಳು ಕೂಡ ಕುಳಿತುಕೊಂಡು ಚರ್ಚೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬೆಳಿಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಿ ಅವರು ಭೇಟಿ ಮಾಡಿ ಒಂದು ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರೇನೇ ಬೇಡಿಕೆಗಳನ್ನು ಇಟ್ಟರೂ ಕೂಡ ಅದನ್ನು ಕೂಲಾಗಿ ತೆಗೆದುಕೊಂಡು ಬನ್ನಿ, ಅಂತಿಮವಾಗಿ ಅವರೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದ್ರ ಬಗ್ಗೆ ಕುಳಿತುಕೊಂಡು ಶೀಘ್ರದಲ್ಲೇ ತೀರ್ಮಾನವನ್ನು ಮಾಡೋಣ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವ ಬಸವರಾಜ ಬೊಮ್ಮಿ ಅವರಿಗೆ ಹೇಳಿ ಕಳಿಸಿರುವಂಥದ್ದು. ಅದಾದ ಬಳಿಕವಾಗಿ ಈಗ ಪಂಚಮಸಾಲಿ ಸಮುದಾಯದ ಸಚಿವರಾಗಿರ್ತಕ್ಕಂಥ ನಿರಾಣೆ ಆಗಿರ್ಬೋದು, ಸಿಸಿ ಪಾಟೀಲ್ ಅವರ ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಏನೇನು ನಿರ್ಧಾರವನ್ನು ಕೈಗೊಂಡಿದೆ, ಅಂದರೆ ಪ್ರಕ್ರಿಯೆಗಳನ್ನು ಏನೇನು ಶುರು ಮಾಡಿದೆ ಅದೆಲ್ಲದರ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರು ಸಚಿವರಿಗೆ ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನು ಮಾಡಿದರೆ, ಜೊತೆಗೆ ಇಬ್ಬರು ಸಚಿವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ನಿರಂತರ ಸಂಪರ್ಕದಲ್ಲಿ ಇಟ್ಕೊಳ್ಳೋದ್ರ ಮೂಲಕವಾಗಿ ಅವರೇನೇ ಇದ್ರೂ ಕೂಡ ಅದನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಇವತ್ತಿನ ಸಮಾವೇಶದ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ ಅಂದರೆ ತಮ್ಮ ಸಮುದಾಯದ ಸ್ವಾಮೀಜಿಗಳೇನು ಪ್ರತಿಭಟನೆಯನ್ನು ಇಳಿದಿದ್ದಾರೆ ಅವರ ಸ್ವಾಮೀಜಿಗಳನ್ನು ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸೋದಕ್ಕೆ ಬಿಡಬಾರ್ದು, ಈ ಒಂದು ನಿಟ್ಟಿನಲ್ಲಿ ನೀವು ಅವರನ್ನ ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಈಗ ಮೂರು ಜನ ಸಚಿವರುಗಳು ಚರ್ಚೆಯನ್ನು ಮಾಡಿದ್ರ ಮೂಲಕವಾಗಿ ಅಂತಿಮವಾಗಿ ಈಗ ಸಮಾವೇಶದ ಸ್ಥಳಕ್ಕೆ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭವಾದ ನಂತರವಾಗಿ ರಾಜ್ಯ ಸರ್ಕಾರ ಪಂಚಮಸಾಲಿಗೆ ಏನು TA ಸೇರಿಸೋಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ನಿರ್ಧಾರವನ್ನು ಕ್ರಮವನ್ನು ಕೈಗೊಂಡಿದೆ ಅದ್ರ ಬಗ್ಗೆ ಸಮಾವೇಶದಲ್ಲಿ ಪ್ರಕಟವನ್ನು ಮಾಡೋದ್ರ ಮೂಲಕವಾಗಿ ಸ್ವಾಮೀಜಿಗಳಿಗೆ ಒಂದು ಮನವರಿಕೆ ಮಾಡಿಕೊಡೋದ್ರ ಮೂಲಕವಾಗಿ ಮನವಿಯನ್ನು ಕೂಡ ಮಾಡಿರಿದ್ದಾರೆ ಸಚಿವರುಗಳು. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದ ಕ್ರಮವನ್ನು ಕೈಗೊಂಡಿದೆ, ಶೀಘ್ರದಲ್ಲೇ ಸ್ವಲ್ಪ ಸಮಯಾವಕಾಶ ಮಾಡಿಕೊಡಿ, ಅದಕ್ಕೆ ಸ್ವಲ್ಪ ಈಗ ಪ್ರತಿಭಟನೆಯನ್ನು ಕೈಬಿಡಿ ಅನ್ನೊಂದು ಮನವಿಯನ್ನು ಮಾಡಿಕೊಡೋದು ಕೂಡ ಸಚಿವರುಗಳು ಮುಂದಾಗಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪಂಚಮಸಾಲಿ ಹೋರಾಟದ ಸ್ವಾಮೀಜಿಗಳಲ್ಲೇ ಒಡಕು ಮೂಡಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, ವೇದಿಕೆ ಮೇಲೆ ಸುಮಾರು ಒಂದು 500 ಆಸನ ವ್ಯವಸ್ಥೆ ಮಾಡಿದ್ದಾರೆ, ಮುಂದಿನ ಸಾಲಲ್ಲೇ ಕುತ್ಕೋಬೇಕು ಅಂತ ಸ್ವಾಮೀಜಿಗಳ ಮಧ್ಯದಲ್ಲಿ ಅಲ್ಲಿ ಪೈಪೋಟಿ ಏರ್ಪಟ್ಟಿದೆ. ಹಾಗಾಗಿ ಸ್ವಾಮೀಜಿಗಳು ಕೆಲವರು ಹಿಂದೆ ಕುರ್ಚಿ ಹಾಕಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಸಿದ್ಧಲಿಂಗ ಶ್ರೀಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಸ್ವಲ್ಪ ಹಿಂದೆ ಕುರ್ಚಿ ಅವರಿಗೆ ಹಾಕಿದ್ರಂತೆ, ಹಾಗಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಸಿದ್ಧಲಿಂಗ ಸ್ವಾಮೀಜಿ ಹರಿಹರ ಪೀಠದ ಹಿಂದಿನ ಪೀಠಾಧ್ಯಕ್ಷರು, ವೇದಿಕೆ ಮೇಲೆ ಎರಡು ಪ್ರತ್ಯೇಕ ಕುರ್ಚಿಯನ್ನು ಹಾಕಿದ್ರು, ಜಯ ಮೃತ್ಯುಂಜಯ ಶ್ರೀಗಳು ಮತ್ತೆ ವಚನಾನಂದ ಶ್ರೀಗಳಿಗೆ ಅಂತ ಕುರ್ಚಿ ಮೀಸಲಾಗಿತ್ತು. ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸಿದ್ಧಲಿಂಗ ಸ್ವಾಮೀಜಿ, ನೀವು ಮಾತ್ರ ಮುಂದೆ, ನಾವು ಹಿಂದೆನಾ, ನಾ ಹಿಂದೆ ಕೂರಲ್ಲ, ಈ ಸಭೆನೇ ಬೇಡ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಈ ಸಭೆಯಿಂದ ಹೋಗ್ತೀನಿ ಅಂತ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದ್ರು. ನೀವು ಹೋಗೋದಾದ್ರೆ ಹೋಗ್ಬಿಡಿ ಅಂತ ಕಾಶಪ್ಪನವರು ಹೇಳಿದ್ದಾರೆ, ಶ್ರೀಗಳನ್ನ ಸಮಾಧಾನ ಪಡಿಸಿದ್ದಾರೆ. ನಂತರ ಮಾಜಿ ಶಾಸಕ ಶಿವಶಂಕರ್, ಸುಮಾನ
ಕರ್ನಾಟಕ ಪಿಟೀಶ್ವರಿ ಜೀವಿಸಿದೆ ಕನ್ನಡದ ಎದುರಾಣಿ ನಾಯನಿಯ ಕೇಳಿ ಪಟ್ಟಾರೋಹಣ ವೇದಿಕೆ ಮೇಲೆ ಪಂಚಮಸಾಲಿ ಸಮಾವೇಶ ಶುರುವಾಗಿದೆ. ಸಮಾಜದ ನಾಯಕರೆಲ್ಲ ಅಲ್ಲಿಗೆ ಆಗಮಿಸಿದ್ದಾರೆ. ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ, ಹರಿಹರ ಪೀಠದ ವಚನಾನಂದ ಶ್ರೀಗಳು, ಹಾಗೆಯೇ ಹೋರಾಟದ ಮುಂದಾಳತ್ವ ವಹಿಸಿರುವಂತಹ ವಿಜಯಾನಂದ ಕಾಶ್ಯಪ್ಪನವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿದ್ದಾರೆ. ನೋಡ. ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗ ಪಂಚಮಸಾಲಿ ತೆಗೆದುಕೊಳ್ಳುವ ನಮ್ ಜೊತೆಗಿದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳೋಣ ಸರ್. ಇನ್ನೂರವರೆಗೂ ಪಾದಯಾತ್ರೆ ಆಗ್ತಾ ಇದೆ. ಈಗಾಗಲೇ 100,000+ ಹೆಚ್ಚು ಜನ ಈಗಾಗಲೇ ಸೇರಿದ್ದಾರೆ. ಏನ್ ಹೇಳ್ತೀರಿ? ಇಡೀ ನನ್ನ ಸಮಾಜದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ನಮ್ಮ ಸಮಾಜ ಬಾಂಧವರು ಬೆಳಗ್ಗೆನೆ ಬುತ್ತಿ ಕಟ್ಕೊಂಡು ಆ ಬಟ್ಟಿ ಕಟ್ಕೊಂಡು ನಮ್ಮ ಮೇಲೆ ಅಭಿಮಾನಕ್ಕೋಸ್ಕರವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಪಂಚಮ ಸಾಲಿಗಳು, ಅದು ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದಾರಪ್ಪ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ. ಯಾಕೆ ಇಷ್ಟು ಜನ ಸೇರಪ್ಪ ಅಂತಂದ್ರೆ ನಮ್ಮ ಸಿಎಂ, ನಾವು ಸಿಎಂ ಸ್ಥಾನಕ್ಕೆ ಇರಲಿಕ್ಕೆ ಶ್ರಮ ಪಟ್ಟಂತವರು, ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಅನ್ನುವಂತ ಭಾವನೆಯಿಂದ ನೊಂದುಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ. ಎಲ್ಲಿವರೆಗೆ ನಮ್ಮ ಸ್ತ್ರೀಗಳು ಪಾದಯಾತ್ರೆ ಮಾಡ್ತಾರೆ ಅವ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬಿಸಿಲಿನಾಗ ಅವ್ರು ಮಾಡಕ್ ಅವಕಾಶ ಕೊಡೋದಿಲ್ಲ. ಖಂಡಿತ ನ್ಯಾಯ ಕೊಡಿಸಂತ ಭರವಸೆ ಇತ್ತು, ಆದ್ರೆ ಇವತ್ತವರೆಗೂ ಸೂಕ್ತವಾದ ಸ್ಪಂದನೆ ಸಿಕ್ಕಿಲ್ಲ. ಕೇವಲ ಭರವಸೆ ಆಗಿದೆ. ಆ ಒಂದು ಭರವಸೆಯನ್ನ ಇವತ್ತು ನ್ಯಾಯವನ್ನು ಈಡೇರಿಸುತ್ತಿದ್ದ ಒಳಗೆ ಪಂಚಮಸಾಲಿ ಸಮಾಜದವರು ಇವತ್ತು ಅಕ್ಕೋತ್ತಾ ಇದ್ದಾರೆ. ರ್ಯಾಲಿಯನ್ನು ಮಾಡ್ತಿದ್ದೀವಿ. ಒಂದು ವೇಳೆ ಮಧ್ಯಾಹ್ನ 1 ಗಂಟೆ ಒಳಗಾಗಿ ಅಕ್ಕೋತ್ತಾ ಇದ್ದಾರೆ. ಅಲ್ಲಿಗೆ ಸರ್ಕಾರ ಸ್ಪಂದಿಸದೆ ಹೋತಪ್ಪ ಅಂತಂದ್ರೆ ಖಂಡಿತವಾಗಿ ನಾನಂತರೂ ಇದೇ ವೇದಿಕೆಯಿಂದ ಪಾದಯಾತ್ರೆ ಮಾಡಿ ರ್ಯಾಲಿ ಮಾಡಿ ಪಾದಯಾತ್ರೆ ವಿಧಾನಸೌಧಕ್ಕೆ ಹೋಗಿ ಧರಣಿ ಸತ್ಯಾಗ್ರಹ ಶುರು ಮಾಡ್ತೇನೆ. ಅಲ್ಲಿಗೂ ಸ್ಪಂದಿಸದೆ ಹೋದ್ರೆ March 5 ಅಮಾನತು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾನು ಗಟ್ಟಿಯಾಗಿದ್ದೇನೆ ಅಂತ ಮಾತ್ರ ಸ್ಪಷ್ಟವಾಗಿ ಹೇಳಿಕೆ. ಈಗಾಗಲೇ 200,000+ ಹೆಚ್ಚು ಜನ ಬಂದಿದ್ದಾರೆ. ಇನ್ನೂ 200,000 ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಶ್ರೀಗಳೇ. ಬಟ್ಟೆಗಳು ಮತ್ತೆ ಆಹಾರ ಎಲ್ಲ ತನ್ನಿ ಅಂತೇಳಿ ಅಂದ್ರೆ ಇವರೆಲ್ಲರೂ ಕೂಡ ಇವತ್ತು ಇಲ್ಲೇ ಇರ್ತಾರೆ. ಒಂದ್ ವೇಳೆ ಘೋಷಣೆ ಆಗ್ತಾ ಇದ್ರೆ ಖಂಡಿತ ಇವತ್ತು ಇಲ್ಲೇ ಇರ್ತಾರೆ. ಇವತ್ತು ಅವ್ರ ಜನ ಎಷ್ಟು ಮೀಟರ್ ರೆಡಿ ಆಗಪ್ಪ ಅಂದ್ರೆ ಇಲ್ಲ ನೀವು ಸನ್ಮಾನ ಮೋದಿ ಅವ್ರ ತಕ್ಕ ಹೋಗ್ಬೇಕಾದ್ರೆ ಮನವಿ ಮಾಡ್ಕೊಂಡು ತಂದ್ರೆ ಇದೇ ವೇದಿಕೆಯಿಂದ ಬೇಕು ದೆಹಲಿಗೆ ಹೋಗೋ ಮಷ್ಟಿಗೆ ನಮ್ಮ ಜನರು ರೆಡಿಯಾಗಿ ಬಂದಿದ್ದಾರೆ ಅಂತ. ಒಟ್ಟು ಮೀಸಲಾತಿಯನ್ನು ಪಡೆಯಲಾರ್ದೇನೆ ಯಾವ ಕಾರಣಕ್ಕೂ ಬೆಂಗಳೂರು ಸಾಧ್ಯವಿಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನ ಬಹಳಷ್ಟು ನಂಬಿಕೆ ಇಟ್ಟಿದ್ದಾನೆ, ಈಗಲೂ ವಿಶ್ವಾಸ ಬಿಟ್ಟಿದ್ದಾನೆ. ಮಧ್ಯಾಹ್ನ 1 ಗಂಟೆ ಒಳಗಾಗಿ ಅಥವಾ 2 ಗಂಟೆ ಒಳಗಾಗಿ ಅಥವಾ 3 ಗಂಟೆ ಒಳಗಾಗಿ ನಮಗೆ ಮೀಸಲಾತಿ ಪ್ರಮಾಣ ಪತ್ರವನ್ನ ಕೊನೆ ಪಕ್ಷ ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ಸನ್ಮಾನ ಮುಖ್ಯಮಂತ್ರಿ ಸಮಿತಿಯನ್ನ ಮಾಡ್ತಿದೀವಿ ಅಂತ ಹೇಳ್ತಿದ್ರೆ ಕೆಲ ಮುಖಂಡರನ್ನು ಕೂಡ ಮಾತಾಡಿಸಿದ್ರೆ, ತಮ್ಮನ್ನು ಕೂಡ ಮಾತಾಡಿಸಿದ್ದಾರೆ ಸಿಎಂ ಅವರು, ಏನ್ ಹೇಳ್ತೀರಾ? ಖಂಡಿತವಾಗಿ ಸನ್ಮಾನ ಮುಖ್ಯಮಂತ್ರಿ ನಮ್ಮ ಜೊತೆ ಮಾತಾಡ್ತೇವೆ. ನಮ್ಮ ಸಚಿವರ ಮುಖ ಸಿ ಸಿ ಪಾಟೀಲ್ ಮುಖಾಂತರವಾಗಿ ನಿರಾಣಿ ಸಾಹೇಬರ ಮುಖಾಂತರ ಮಾತುಕತೆ ಮಾಡಿದರೆ ಎಲ್ಲೇ ಒಂದು ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ ಮನವೊಲಿಸುವಂತದ್ದು ಆಯ್ತು, ಇವತ್ತು 4 ಗಂಟೆವರೆಗೆ ನಿಮ್ಗೆ ಸಮಯಾವಕಾಶವಿದೆ. ಕೂಡಲೇ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಒಂದು ಯಾವ್ದಾದ್ರೂ ಒಂದು ಸಭೆ ಸ್ಪೆಷಲ್ ವಿಶೇಷ ಪ್ರಕರಣ ಅಡಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ಕರೆದು ಕೂಡಲೇ ಇವತ್ತು ಘೋಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಾ ಇದೇ ವೇದಿಕೆಯಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಒಂದೇ ದಿನದಲ್ಲಿ ಘೋಷಣೆ ಮಾಡೋದು ಕೂಡ ಕಷ್ಟ, ಅದು ತಮಗೂ ಕೂಡ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಘೋಷಣೆ ಮಾಡದೇ ಇದ್ರೆ ಏನಾಗುತ್ತೆ ಮುಂದಿನ ಪರಿಣಾಮ? ಮಾಡ್ಲಿಕ್ಕೆ ಅವಕಾಶವಿದೆ. ಹಿಂದೆ ಕಾವೇರಿ ಇಶ್ಯೂ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಪಕ್ಷಾತೀತ ಸಭೆಯನ್ನು ಕರೆದು ಸುಮಾರು 24 ಗಂಟೆಗಳಾಗೇನೆ ಆ ಕಾವೇರಿ ನೀರನ್ನ ಯಾವ ಕಾರಣಕ್ಕೂ ನಾನು ಬಿಡಲಿಲ್ಲ ಅಂತ ಗಟ್ಟಿ ತೀರ್ಮಾನ ಹೆಂಗ್ ತೆಗೆದುಕೊಂಡ್ರು. ಇದೇ ಸನ್ಮಾನ ಮುಖ್ಯಮಂತ್ರಿಗಳು 24 ಗಂಟೆಗಳಾಗೇನೆ ಅನೇಕ ಇತಿಹಾಸಕ್ಕೆ ಭಾಷೆ ಬರುವಂತ ಕೆಲಸವನ್ನು ಮಾಡಿದ್ದಾರೆ. ಅಂತ ದೊಡ್ಡ ಶಕ್ತಿ ನಮ್ಮ ಸನ್ಮಾನ ಮುಖ್ಯಮಂತ್ರಿಗಳಿಗೆ. ಇಮಿಡಿಯೇಟ್ ಇನ್ನು ಸಚಿವ ಸಂಪುಟ ಸಭೆಯನ್ನು ಕರೀರಿ, ಎಲ್ಲರೂ ಇಲ್ಲೇ ಇದ್ರೆ ಬೆಂಗಳೂರದಲ್ಲಿ ಯಾರು ಸಹ ಹೊರಗಿಲ್ಲ. ಒಂದು ರೆಜ್ಯುಲೇಷನ್ ಪಾಸ್ ಮಾಡ್ರಿ ನೀವು, ಬೇಕಾದ್ರೆ ಗೆಜೆಟ್ ನೋಟಿಫಿಕೇಶನ್ ನಾಳೆ ಬೇಕು ನಾಡಿದ್ ಮಾಡ್ರಿ. ರೆಜ್ಯುಲೇಷನ್ ಪಾಸ್ ಮಾಡಿದ್ರೆ ಕೊನೆ ಪಕ್ಷ ನ್ಯಾಯ ಒದಿಸಲಾಗುತ್ತೆ ಅಂತ ಮಾತ್ರ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ. ಪಂಚಮಸಾಲೆ ಜಗದ್ಗುರುಗಳು ಶ್ರೀಗಳ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, News 18 ಕನ್ನಡ. ಪಂಚಮಸಾಲಿ ಜಗದ್ಗುರುಗಳು, ಪೀಠಾಧ್ಯಕ್ಷರು ಸೇರಿದಂತೆ ಪಂಚಮಸಾಲಿ ಸದಸ್ಯರು ಎಲ್ಲರೂ ಕೂಡ 38 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಅಂತಿಮ ಘಟ್ಟಕ್ಕೆ ತಲುಪಿರೋದು. ಈ ಬಗ್ಗೆ ಮಾತಾಡಲಿಕ್ಕೆ ಪಂಚಮಸಾಲಿ ಸಮುದಾಯದ ಶ್ರೀಗಳು, ವಚನಾನಂದ ಶ್ರೀಗಳಿದ್ದಾರೆ, ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರಂತೆ ಶ್ರೀಗಳ, ಪಾದಯಾತ್ರೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಬೃಹತ್ ಸಮಾವೇಶ, ಈಗಾಗಲೇ ಲಕ್ಷಾಂತರ ಸಮುದಾಯದ ಸದಸ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಏನ್ ಹೇಳ್ತೀರಾ ಶ್ರೀಗಳ? ಇದೊಂದು ಐತಿಹಾಸಿಕ ದಿನ. ಈ ಹೋರಾಟ ಇವತ್ತಿಂದಲ್ಲ, ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಜನ ಸೇರ್ತಾ ಇಲ್ಲ. ಹೀಗೆ ಹಲವಾರು ಬಾರಿ 1994 ಯಲಬುರ್ಗದಲ್ಲಿ ಇಷ್ಟೇ ಪ್ರಮಾಣದ ಭಕ್ತರು ಅವತ್ತು ಕೂಡ ಸೇರಿದ್ರು. 2008 ಪೀಠಾರೋಹಣ ಸಂದರ್ಭದಲ್ಲಿ ಇಷ್ಟೇ ಜನ ಭಕ್ತರು ಸೇರಿದ್ರು. ಹಾಗಾಗಿ ಈ ರೀತಿ ಜನಗಳು ನಿರಂತರವಾಗಿ ನಮ್ಮ ಸಮುದಾಯಕ್ಕಾಗಿ ಸೇರ್ತಾ ಇರ್ತಾರೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಹೂವೆ ಮೀಸಲಾತಿ ಈ ಹಿಂದಿನ ಈಗಿನದೇನೆಲ್ಲ ಹೋರಾಟ ಮಾಡ್ತಿರೋದು, ಮೊದಲಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ರಿ, ಆದ್ರೆ ಈಗಲೂ ಕೂಡ ಬರೀ ಭರವಸೆ ಮಾತ್ರ ಬರ್ತಾ ಇರೋದು, ಯಾಕಂದ್ರೆ ಘೋಷಣೆ ಆಗ್ತಾ ಇಲ್ಲ ಅಂತೇಳಿ
ಸದಸ್ಯರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ ಶ್ರೀಗಳೇ? ಏನಿಲ್ಲ, ಇಲ್ಲಿವರೆಗೆ ಆಗದೇ ಇರೋದು ಮಣ್ಯ ಏನು ಒಂದು ಒಳ್ಳೇದಾಗಿದೆ ಅಂತ ನಾವು ದಾವಣಗೆರೆಗೆ ಬಂದ ಮೇಲೆ, ದಾವಣಿಂದ ಹೆಜ್ಜೆಯ ಮೇಲೆ ಹೆಜ್ಜೆಗಳು ಇಟ್ಟುಕೊಂಡ ಮೇಲೆ ಚಿತ್ರಕ್ಕೆ ಬಂದು ಮುಖ್ಯಮಂತ್ರಿಗಳು ಒಂದು ನಿಯೋಗನ ಕಳಿಸಿದ್ರು. ನಿಯೋಗದಲ್ಲಿ ಹೇಳಿದ್ರು ನಾವು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ನಾವು ಪಂಚಮಸಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ. ಆ ಆಧಾರದ ಮೇಲೆ ಮೊನ್ನೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗಕ್ಕೆ ಶಿಫಾರಸನ್ನ ಮಾಡಿದ್ದಾರೆ, ಆದಷ್ಟು ಬೇಗ ವರದಿಯನ್ನು ತೆಗೆದುಕೊಂಡು ಪಂಚಮಸಲಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ನಾವು ಹೇಳಿ ಕೇಳಕ್ಕೆ ಇಷ್ಟಪಡ್ತೇವೆ. ಸಮಿತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಶ್ರೀಗಳು, ಇವತ್ತು ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದಾವೆ ಅಂತ ಅನ್ಸುತ್ತೆ. ಈ ರೀತಿ ಆದ್ರೆ ನಿಮ್ಮ ಹೋರಾಟದ ರೂಪುರೇಷೆ ಏನಿರುತ್ತೆ? ಹೋರಾಟ ಯಾವತ್ತು ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ 38 ದಿನಗಳ ಕಾಲ ಕೂಡಲ ಸಂಗಮದಿಂದ ಬೆಂಗಳೂರವರೆಗೂ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಅಂತಿಮ ಘಟ್ಟಕ್ಕೆ ಬಂದಿದ್ದು ಈಗಾಗಲೇ ಬೃಹತ್ ಸಮಾವೇಶ ನಡೀತಾ ಇದೆ. ಸಾಕಷ್ಟು ಜನ ನಾಯಕರು ಮುಖಂಡರು ಬಂದು ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬರೀ ಭರವಸೆ ಮಾತ್ರ ಆಗಿರೋದು. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ನಮ್ಮ ಜೊತೆಗಿದ್ದಾರೆ, ಪಂಚಮಸಾಲಿ ಮುಖಂಡರು ಕೂಡ ಹೌದು. ಅವ್ರು ಏನ್ ಹೇಳ್ತಾರೆ ಅಂತೇಳಿ ಸರ್, ಇಲ್ಲಿವರೆಗೂ ಕೂಡ ಬರೀ ಭರವಸೆ ಮಾತ್ರ ಆಗಿರೋದು, ಈಗಲೂ ಕೂಡ ಸಂದೇಶಗಳು ಬರ್ತಾ ಇದ್ದಾವೆ ಸರ್ಕಾರದಿಂದ, ಆದರೆ ಘೋಷಣೆ ಬರ್ತಾ ಇಲ್ಲ, ಏನ್ ಹೇಳ್ತೀರಾ? ಈ ವಿಷಯ ಏನೈತಿ, ಸರ್ಕಾರ ಪರಿಗಣಿಸತಿ, ಹಿಂದುಳಿದ ವರ್ಗಕ್ಕೆ ಆಯೋಗಕ್ಕೆ ಇದನ್ನ ರೆಫರ್ ಮಾಡೈತಿ, ಹಾಗಾಗಿ ಭರವಸೆ ಐತಿ. ಬರುವಲ್ಲಿರುವ ಸಮಯದಲ್ಲಿ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಸರ್ಕಾರ ಕೊಡ್ತೈತೆ ಅಂತ ಭರವಸೆ ಐತಿ. ಹೋರಾಟ ಇವತ್ತಿಂದೆಲ್ಲ ನಿನ್ನೆದೇನಿಲ್ಲ, ಕಳೆದ 22 ದಶಕಗಳಿಂದ ಕೂಡ ಹೋರಾಟ ಮಾಡ್ತಾ ಇದಾರೆ, ಈಗ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವು ನಾಯಕರೆಲ್ಲರೂ ಕೂಡ ಹೇಳಿರೋದು, ಶ್ರೀಗಳು ಕೂಡ ಹೇಳಿರೋದು, 4 ಗಂಟೆವರೆಗೂ ಡೆಡ್ ಲೈನ್ ಕೊಡ್ತೀವಿ, ಇವತ್ತು ಘೋಷಣೆ ಆಗ್ಲೇಬೇಕು ಅಂತ. ಒಂದ್ ವೇಳೆ ಘೋಷಣೆ ಆಗದೆ ಇದ್ರೆ, ಸರ್ಕಾರ ಘೋಷಣೆ ಮಾಡದೇ ಇದ್ರೆ ಏನೆಲ್ಲ ಮುಂದೆ ರೂಪುರೇಷೆಗಳಿದಾವೆ ಸರ್, ಸಮುದಾಯ ಏನೆಲ್ಲ ಹೋರಾಟ ಹಮ್ಮಿಕೊಂಡಿದೆ? ಈ ಪಾದಯಾತ್ರೆ ಶುರು ಮಾಡಿದಾಗಿಂದನು ಸ್ವಾಮೀಜಿಯವರು ಅದನ್ನ ಹೇಳ್ತಾ ಇದ್ದಾರೆ, ನಾನು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೇನೆ, ಬೆಂಗಳೂರಿಗೆ ಬರ್ತಾ ಇದ್ದೇನೆ, ಇದಕ್ಕೊಂದು ಸೊಲ್ಯೂಷನ್ ಕೊಟ್ರಿ, ಯಾಕಂದ್ರೆ ಸಮಾಜದ ಬಹು ವರ್ಷದ ಕೂಗೈತಿ, ಬಹು ದಶಕಗಳ ಕೂಗೈತಿ, ನನಗೆ ಭರವಸೆ ಐತಿ ಸರ್ಕಾರ ಬಹಳ ಕೂಡಲೇ ಇದಕ್ಕೊಂದು ಭರವಸೆ.